ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್. ನಾನೀಗ ನಿಮ್ಮ ಜೊತೆ ಏನು ಹಂಚ್ಕೊಳ್ಳೋಕೆ ಕೊರ್ತಿದ್ದೀನಿ ಅಂತಂದರೆ, ಒನ್ನೆಡ್ ಅಂತ ಹೊಸ ಅಪ್ಲಿಕೇಶನ್ ಲಾಂಚ್ ಆಗಿದೆ. ಅದ್ರ ಮುಖಾಂತರ ನಿಮಗೆ ಹೇಗೆ ಆನ್ಲೈನಲ್ಲಿ ಇಲ್ಲ ತಿಂಗಳಿಗೆ 1 ರಿಂದ 1.5 ಲಕ್ಷ 2 ಲಕ್ಷದವರೆಗೂ ಹಣ ಹೇಗೆ ಸಂಪಾದನೆ ಮಾಡೋದು ಅಂತ, ಅದು ನೀವು ಫ್ರೀ ಟೈಮಲ್ಲಿ ಹೇಗೆ ಹಣ ಸಂಪಾದನೆ ಮಾಡೋದು ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಕೊರ್ತಿದ್ದೀನಿ. ಬನ್ನಿ ಶುರು ಮಾಡೋಣ. ಎಸ್ ಫ್ರೆಂಡ್ಸ್, ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಾಂದರೆ ಇಲ್ಲಿ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಇಲ್ಲೇ ಇರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನನ್ನ ಹೊಸ ವೀಡಿಯೋಗಳು ನಿಮಗೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ಬರ್ತವೆ. ಹಾಂ, ಮೊದಲಿಗೆ ನಿಮ್ಮ ಪ್ಲೇಸ್ಟೋರ್ನಲ್ಲಿ ಒನ್ಯಾಡ್ ಅಂತ ಅಪ್ಲಿಕೇಶನ್ನ ಸರ್ಚ್ ಮಾಡಿ. ಒನ್ ಆ್ಯಡ್, ಹಾಂ ಇಲ್ಲಿ ಬಂತು ನೋಡಿ. ಈ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಈಗ ಓಪನ್ ಮಾಡ್ತಿದ್ದೀನಿ. ಓಪನ್ ಮಾಡಿದರೆ ನಿಮಗೆ ಒಂದು ಸಣ್ಣ ಪ್ರೊಸೀಜರ್ ಕೇಳುತ್ತೆ. ಏನಂತಂದರೆ, ಮೊದಲಿಗೆ ನಿಮ್ಮ ನೇಮನ್ನು ಹಾಕಬೇಕಾಗುತ್ತೆ, ನೆಕ್ಸ್ಟು ನಿಮ್ಮ ಮೊಬೈಲ್ ನಂಬರ್, ಅದರ ನಂತರ ಪಾಸ್ವರ್ಡ್, ನಿಮಗೆ ಇಷ್ಟ ಬಂದಿದ್ದಂಥ ಪಾಸ್ವರ್ಡ್ ಹಾಕಿ, ನೆಕ್ಸ್ಟು ಡೇಟ್ ಆಫ್ ಬರ್ತ್, ಆಮೇಲೆ ಮೇಲ್ ಆರ್ ಫಿಮೇಲ್ ಹಾಕ್ಕೊಳ್ಳಿ, ಆ್ಯಂಡ್ ನೆಕ್ಸ್ಟ್ ಫೈನಲ್ ಲೋನು ರೆಫ್ರಲ್ ಕೊಡಿ. ರೆಫ್ರಲ್ ಕೋಡ್, ಈ ರೆಫ್ರಲ್ ಕೋಡು ತುಂಬಾ ಇಂಪಾರ್ಟೆಂಟ್, ಯಾಕೆಂದರೆ ಈ ರೆಫ್ರಲ್ ಕೋಡ್ ಹಾಕಿಲ್ಲ ಅಂತಂದರೆ ನೀವು ಈ ಅಪ್ಲಿಕೇಶನ್ ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ. ನನ್ನ ರೆಫ್ರಲ್ ಕೋಡ್ ಬಂದು 036 ಆ್ಯಂಡ್ ಹೆಚ್ ಜಿ. ಎಸ್, ನನ್ನ ಈ ರೆಫ್ರಲ್ ಕೋಡ್ 036 HG. ಈ ರೆಫ್ರಲ್ ಕೋಡ್ ಹಾಕ್ಬಿಟ್ಟು ನೀವು ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇರುತ್ತೆ, ಆ ಕಂಡೀಷನ್ ಕ್ಲಿಕ್ ಮಾಡಿ ಸೈನ್ ಅಪ್ ಕೊಡಿ. ಸೈನ್ ಅಪ್ ಕೊಟ್ಟರೆ ನಿಮಗೆ ಆಟೋಮೆಟಿಕ್ಲಿ ಈ ಅಪ್ಲಿಕೇಶನ್ ಓಪನ್ ಆಗುತ್ತೆ ಆ್ಯಂಡ್ ರಿಜಿಸ್ಟರ್ ಕೂಡ ಆಗಿರುತ್ತೆ. ಎಸ್ ಫ್ರೆಂಡ್ಸ್, ಈ ಆ್ಯಪ್ ಓಪನ್ ಆಗಿದ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ಈ ಪೇಜಲ್ಲಿ ನಿಮಗೆ ನೀವು ಏನು ಮಾಡಬೇಕಂದ್ರೆ, ನೀವೀಗ ಆಲ್ರೆಡಿ ಫಸ್ಟ್ ಲೆವೆಲಲ್ಲಿ ಇರ್ತೀರ, ಈ ಫಸ್ಟ್ ಲೆವೆಲ್ ಹೇಗೆ, ಫಸ್ಟ್ ಲೆವೆಲಿಂದ 10 ಲೆವೆಲ್ವರೆಗೂ ನಿಮಗೆ ಈ ಥರ ಒಂದು ಟಾಸ್ಕ್ ಇರುತ್ತೆ. ಫಸ್ಟ್ ಲೆವೆಲ್ ಹೇಗಪ್ಪ ಕಂಪ್ಲೀಟ್ ಮಾಡೋದು ಅಂತಂದರೆ, ನೀವು ಮಿನಿಮಮ್ 6 ಜನನ ಈ ಒಂದು ಅಪ್ಲಿಕೇಶನ್ಗೆ ಮೆಂಬರ್ ಮಾಡಬೇಕು. ಆ ಮೆಂಬರ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಾಣ್ತಿರೋಂಥ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗುತ್ತೆ. ಅದೇ ರೀತಿಯಲ್ಲಿ ಹಂಗೆ ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಡೌನ್ಲೋಡ್ ಮಾಡಿಸಿ ಅರ್ನ್ ಮಾಡ್ತಾ ಹೋಗ್ತಾ ಇದ್ದರೆ ನಿಮಗಿರೋ 10 ಲೆವೆಲ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಲೆವೆಲ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ಆಗ್ತಾ ಇರೋ ಹಾಗೇ ನಿಮಗೆ ಇಲ್ಲಿ ಅರ್ನಿಂಗ್ ಅಂತ ಇದೆ ನೋಡಿ, ಈ ಆಪ್ಷನ್, ಇಲ್ಲಿ ನಿಮಗೆ ಅಮೌಂಟ್ ಬರ್ತಾ ಇರುತ್ತೆ. ಈ ಬಂದು ಇಲ್ಲಿ ಅಮೌಂಟ್ ಎಲ್ಲ ನಿಮಗೆ ಇಲ್ಲಿಷ್ಟು ಇಲ್ಲಾಗಿರುತ್ತೆ. ನೀವು ಯಾವಾಗ ಬೇಕಾದರೂ ಈ ಅಮೌಂಟ್ನ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಕೂಡ ಮಾಡ್ಕೊಬೋದು. ಅರ್ನ್ ಮಾಡ್ತಾ ಮಾಡ್ತಾ ನಿಮಗೆ ಇಲ್ಲಿ ಅಮೌಂಟು ಇಲ್ಲಿ 1.5 ಬ್ಯಾಲೆನ್ಸ್ ಅಂತ ಇದೆಯಲ್ಲ, ಇಲ್ಲಿ ನಿಮಗೆ ಸ್ಟೋರೇಜ್ ಆಗ್ತಾನೇ ಹೋಗುತ್ತೆ. ನೀವು ಯಾವಾಗ ಬೇಕಾದ್ರೂ ಕೂಡ ಇದನ್ನು ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟು ವಿತ್ಡ್ರಾವಲ್ ಕೂಡ ಮಾಡ್ಕೋದು. ನೋಡಿ, ನನ್ನ ವಿತ್ಡ್ರಾವಲ್ ಆಪ್ಷನಲ್ಲಿ 0 ಇದೆ, ಇಲ್ಲಿ 39 ರುಪೀಸ್ ಇದೆ. ನಾನು ಇನ್ನೂ 1 ರೂಪಾಯಿ ಕೂಡ ಈ ಅಪ್ಲಿಕೇಶನಿಂದ ಬ್ಯಾಂಕ್ ಅಕೌಂಟಿಗೆ ಸೆಂಡ್ ಮಾಡ್ಕೊಂಡಿಲ್ಲ, ಯಾಕೆಂದರೆ ನಂದು ಇನ್ನೂ ಈಗ 39 ರುಪೀಸ್ ಇದೆ. ನಾನು ಇನ್ನೂ ಹಂಗೆ ಯೂಸ್ ಮಾಡಿಕೊಂಡು ಮುಂದೆ ಯಾವಾಗಾದರೂ ಸ್ವಲ್ಪ ಇನ್ನೂ ಅಮೌಂಟ್ ಸ್ವಲ್ಪ ಜಾಸ್ತಿ ಆದರೆ ಆಮೇಲೆ ಮಾಡ್ಕೊಳ್ಳೋಣ ಅಂತ ಇನ್ನೂ ನಾನು ಹಂಗೆ ಇಟ್ಕೊಂಡಿದ್ದೀನಿ. ನೀವು ಹಿಂಗೆ ರೆಫಲ್ ಮಾಡ್ತಾ ಮಾಡ್ತಾ ನಿಮ್ಮ ಫ್ರೆಂಡ್ಸ್ನೆಲ್ಲ ಈ ಆ್ಯಪ್ಗೆ ಸೇರಿಸ್ತಾ ಹೋಗೋದ್ರಿಂದ ನಿಮ್ಮ ಅಮೌಂಟ್ ಕೂಡ ದೊಡ್ಡದಾಗ್ತಾನೆ ಹೋಗುತ್ತೆ. ನೀವು ಸ್ವಲ್ಪ ದಿನ ಈ ಅಪ್ಲಿಕೇಶನ್ನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ಇನ್ವೈಟ್ ಮಾಡಿ ಡೌನ್ಲೋಡ್ ಮಾಡಿಸ್ತಾ ಹೋದರೆ, ಅವರು ಅದೇ ಥರ ಬೇರೆ ಫ್ರೆಂಡ್ಸ್ಗೆಲ್ಲ ಇನ್ವೈಟ್ ಮಾಡಿಸ್ತಾ ಹೋದರೆ ಸಾಕು, ನೀವೊಂದು ಒಂದು 15 ಡೇಸ್ ಮುಂದೆ ಕರೆಕ್ಟಾಗಿ ಆ್ಯಪ್ನ ಯೂಸ್ ಮಾಡ್ತೂ ಅಂತ ಅಂದ್ರೂ ನಿಮಗೆ ಇನ್ನು ಮಿಕ್ಕಿದ್ದ 15 ಡೇಸ್ ಮುಂದಿನ ದಿನಗಳಲ್ಲಿ ನೀವು ಡೌನ್ಲೋಡ್ ಸುಮ್ಮನೆ ಇದ್ಬಿಟ್ರು ಸಹ ನಿಮ್ಮ ಅಕೌಂಟಿಗೆ, ಅಂದರೆ ಈ 1.5 ಅಪ್ಲಿಕೇಶನ್ಗೆ ಅಮೌಂಟ್ ಬರ್ತಾನೆ ಹೋಗ್ತಾ ಇರುತ್ತೆ. ನೆಕ್ಸ್ಟ್, ಇಲ್ಲಿರುವಂಥ ಅಮೌಂಟನ್ನು ನೀವು ಬ್ಯಾಂಕ್ ಅಕೌಂಟಿಗೆ ಹೇಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಅಂತಂದರೆ, ಇಲ್ಲಿ ಸೆಟ್ಟಿಂಗ್ಸ್ ಬಂದು ಪ್ರೊಫೈಲಲ್ಲಿ 3rd ಆಪ್ಷನ್ನು ಮೈ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ. ಇಲ್ಲಿ ನಿಮ್ಮ ಪ್ರತಿಯೊಂದು ಡೀಟೇಲ್ಸನ್ನು ಫಿಲ್ ಮಾಡಿದ ತಕ್ಷಣ ಮತ್ತೆ ಬಂದು ಇಲ್ಲಿದೆ ನೋಡಿ, 1.5 ಬ್ಯಾಲೆನ್ಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ತೋರಿಸುತ್ತೆ, ಇದು ನನ್ನ ಅಕೌಂಟ್ ಎಲ್ಲ ಫುಲ್ ಡೀಟೇಲ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಈಗ ಈಗ 39 ರುಪೀಸ್ ಇರುತ್ತೆ ಅಂತ, ಮಾಮೂಲಿ 39 ರುಪೀಸ್ ಅಂತ ಟೈಪ್ ಮಾಡಿ, ನೆಕ್ಸ್ಟು ಇಲ್ಲಿ ಬಂದು ನನ್ನ ಪಾಸ್ವರ್ಡ್, ಅಂದರೆ ಈ ಅಪ್ಲಿಕೇಶನ್ ಓಪನ್ ಮಾಡೋಕ್ಕೆ ನಾನು ಏನು ಪಾಸ್ವರ್ಡ್ ಯೂಸ್ ಮಾಡಿದ್ದೆ ಆ ಪಾಸ್ವರ್ಡ್ನ ಹಾಕಿ, ನೆಕ್ಸ್ಟ್ ಇಲ್ಲಿ ಕ್ಯಾಶ್ ಔಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಡೈರೆಕ್ಟ್ ಅಕೌಂಟಿಗೆ ವಿತಿನ್ 2 ಡೇಸಲ್ಲಿ ಈ 1.5 ಅಪ್ಲಿಕೇಶನ್ ಹೇಳೋ ಪ್ರಕಾರ 2 ಡೇಸಲ್ಲಿ ನಿಮಗೆ ಅಕೌಂಟಿಗೆ ಹಣ ಬಂದು ಬೀಳುತ್ತೆ. ಇಲ್ಲಿ ಅಕೌಂಟಿಗೆ ಪ್ರತಿ ವಿತ್ಡ್ರಾವಲ್ಲೂ ನಿಮಗೆ 2.50 ರೂಪಾಯಿ ಥರ ಚಾರ್ಜ್ ಮಾಡ್ತಾರೆ. ಅಂದರೆ ಇವರು ಸರ್ವಿಸ್ ಟ್ಯಾಕ್ಸ್ಗೋಸ್ಕರ 2.50 ರೂಪಾಯಿನ ಮಾಮೂಲಿ ಚಾರ್ಜ್ ಮಾಡ್ತಾರೆ. ಇದು ನಿಮ್ಮ ಅಕೌಂಟಿಗೆ 2 ದಿನದ ಒಳಗಡೆ ನಿಮ್ಮ ಅಕೌಂಟಿಗೆ ಬಂದು ಅಮೌಂಟು ಬರುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗೆ ಅಮೌಂಟನ್ನು ಈ ಅಪ್ಲಿಕೇಶನಿಂದ ಮಾಡ್ಬೋದು ಅಂತ. ನೀವು ಇದೇ ಥರ ಫ್ರೆಂಡ್ಸ್ಗೆಲ್ಲ ರೆಫರ್ ಮಾಡ್ತಾ ಮಾಡ್ತಾ ಹೋದರೆ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಎನಿ ಒನ್ ಯಾವುದ್ರಲ್ಲಾದರೂ
ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಸಿ ನಿಮ್ಮ ರೆಫರಲ್ ಕೋಡಿಂದ ರಿಜಿಸ್ಟ್ರೇಷನ್ ಮಾಡಿಸಿದ ತಕ್ಷಣ ನಿಮಗೆ ಹಾಗೆ ಬರ್ತಾನೆ ಇರುತ್ತೆ. ನೀವು ಸ್ವಲ್ಪ ದಿನ ಮಿನಿಮಮ್ ಒಂದು ವಾರನಾದರೂ ನೋಡಿ, ಹಂಗೆ ಜಸ್ಟ್ ಟ್ರೈ ಮಾಡಾದರೂ ನೋಡಿ, ಒಂದು ವಾರ ಅಪ್ಲಿಕೇಶನ್ ಎಲ್ಲ ಎಲ್ಲರಿಗೂ ಡೌನ್ಲೋಡ್ ಮಾಡಿಸಿ ಒಂದು ವಾರ ಬಿಟ್ಟು ನೋಡಿ, ಅದು ನಿಮಗೆ ಇಲ್ಲಿ ಅಕೌಂಟು ಇನ್ಕ್ರೀಸ್ ಅಮೌಂಟ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇರುತ್ತೆ. ನೀವು ಒಂದು ವಾರ ಸಾಕು, ಒಂದು ವಾರ ಒಂದು 15 ದಿನ ಕಷ್ಟಪಟ್ಟರೆ ಸಾಕು, ಈ ಅಪ್ಲಿಕೇಶನ್ ಮುಖಾಂತರ ನಿಮಗೆ ಅಮೌಂಟ್ ಬರ್ತಾನೆ ಇರುತ್ತೆ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಅದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಯೂಸ್ ಆಗುತ್ತೆ. ಏನೇ ಕ್ವೆಶನ್ಸ್ ಇದ್ದರೂ ನಾನು ಕಾಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೇನೆ. ಥ್ಯಾಂಕ್ ಯು.